ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಂತೆ ಬಿಜೆಪಿ ಸರ್ಕಾರದ ಪಠ್ಯ ಬದಲಾಗಬೇಕು ಎಸ್ ಇದು ಇಡೀ ರಾಜ್ಯದಲ್ಲಿ ಒಂದು ಕಡೆ ಅಭಿವೃದ್ಧಿ ಅಭಿವೃದ್ಧಿ ವಿಚಾರದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಕಿತ್ತಾಡಬೇಕು ಹಾಗಾದಲ್ಲಿ ಮಾತ್ರ ಅಭಿವೃದ್ಧಿ ಆಗೋಕೆ ಸಾಧ್ಯ ಆಡಳಿತ ಪಕ್ಷವನ್ನ ಸುಮ್ಮನೆ ಕೆಲಸ ಮಾಡೋಕ್ಕೆ ಪ್ರತಿಪಕ್ಷದವರು ಬಿಡಬಾರ್ದು ಪ್ರತಿಪಕ್ಷದವರು ಆಡಳಿತ ಪಕ್ಷ ತಪ್ಪುಗಳನ್ನ ಕಂಡು ಆದರೆ ರಾಜಕೀಯದ ಹೊರತಾಗಿ ಪಠ್ಯಪುಸ್ತಕ ಪುಸ್ತಕ ರಾಜಕೀಯ ಆಗ್ತಾ ಇದೆ ಪಿಯ ಆಡಳಿತದ ಅವಧಿಯಲ್ಲಿ ಇದ್ದಂತ ಪಠ್ಯಪುಸ್ತಕಗಳನ್ನು ಪಠ್ಯವನ್ನು ಬದಲಿಸಬೇಕು ಹಿಜಾಬ್ ವಿಚಾರದಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು ಈ ಬಗ್ಗೆ ಚರ್ಚೆಗಳು ಶುರುವಾಗಿದೆ ಇತ್ತೀಚೆಗಷ್ಟೇ ಸಾಹಿತಿಗಳು ಅಂತ ಗುರುತಿಸ್ಕೊಂಡು ಸಾಹಿತಿಗಳೆಲ್ಲರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಪಠ್ಯಗಳನ್ನು ಬದಲಿಸಬೇಕು ಅಂತ ಹೇಳಿದರು ಸಿದ್ದರಾಮಯ್ಯ ಅವರು ಕೂಡ ಯಾಕೆಂದರೆ ಎರಡು ಸಾವಿರದ ಹದಿಮೂರಲ್ಲಿ ಅವರ ಅಧಿಕಾರದಲ್ಲಿ ಇದ್ದಾಗ ಸಿ ಎಂ ಆಗಿದ್ದಾಗ ಈ ಮೊದಲು ಬರಗೂರು ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಪಠ್ಯ ಪರಿಷ್ಕರಣಾ ಸಮಿತಿ ಇತ್ತು ಆ ನಂತರದಲ್ಲಿ ಬಿ ಜೆ ಪಿ ಆಡಳಿತ ಬಂದ ಮೇಲೆ ರೋಹಿತ್ ಚಕ್ರತೀರ್ಥ ಆಡಳಿತದಲ್ಲಿ ರೋಹಿತ್ ಚಕ್ರತೀರ್ಥ ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರಾದರು ಒಂದಷ್ಟು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಕೋಮುವಾದವನ್ನು ಕಲ್ಮಶವನ್ನು ತುಂಬುವಂಥ ಕೆಲಸವನ್ನು ರೋಹಿತ್ ಚಕ್ರತೀರ್ಥ ಮಾಡಿದ್ರು ಅವ್ರೇನು ಶಿಕ್ಷಣ ತಜ್ಞರಲ್ಲ ಅಂತ ಒಂದಷ್ಟು ಜನ ಆರೋಪಿಸ್ತಾರೆ ಅದೇನೇ ಇರಲಿ ಮತ್ತೊಂದು ಕಡೆ ಪಠ್ಯ ಪುಸ್ತಕವನ್ನು ಪರಿಷ್ಕರಿಸಿ ಅದರ ಮುದ್ರಣದಲ್ಲಿ ಸಾಕಷ್ಟು ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತ ಇದೀಗ ಕಾಂಗ್ರೆಸ್ ಸರ್ಕಾರ ಆರೋಪಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಸಾಹಿತಿಗಳು ಬುದ್ಧಿಜೀವಿಗಳು ಮನವಿಯನ್ನು ಸಲ್ಲಿಸಿದ್ದಾರೆ ಆತನಿಕೆ ಒಂದು ಕಡೆ ಮತ್ತೊಂದು ಕಡೆ ಇದೀಗ ದೇವನೂರು ಮಹಾದೇವ ಅವರು ಒಂದು ಸ್ಪಷ್ಟವಾದ ನಿದರ್ಶನವನ್ನು ಕೊಟ್ಟು ಮಾತನಾಡಿದ್ದಾರೆ ಪಠ್ಯ ಪುಸ್ತಕ ರಚನೆಗೆ ಸರ್ಕಾರ ಅಡ್ಡಿನೇ ಆಗಬಾರ್ದು ಇದು ಆಗಬೇಕಾಗಿರೋದು ಏ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಬೇಕು ಅನ್ನೋದನ್ನ ಪ್ರತಿ ಐದು ವರ್ಷಕ್ಕೊಂದ್ಸಲನೋ ಅಥವಾ ಬದಲಾದಾಗ ಬರುವಂಥ ಸರ್ಕಾರಗಳೋ ಅಥವಾ ಪದೇ ಪದೇ ಬರುವಂಥ ಸರ್ಕಾರಗಳನ್ನ ನಿರ್ಧರಿಸೋದಾದ್ರೆ ಮಕ್ಕಳ ಶಿಕ್ಷಣ ರಾಜಕೀಯ ಆಗೋಗುತ್ತೆ ಅಷ್ಟೇ ಒಂದೊಂದು ಬಾರಿ ಸರ್ಕಾರ ಇದ್ದಾಗ ಒಂದೊಂದು ಪಕ್ಷದ ಉದ್ದೇಶಗಳು ತತ್ವ ಸಿದ್ಧಾಂತಗಳು ಪಠ್ಯದಲ್ಲಿ ಬರುತ್ತೆ ಅಷ್ಟೇ ಹೀಗಾಗಿ ಅದಕ್ಕೆ ಸ್ವಾಯತ್ತ ಸಂಸ್ಥೆ ಇರಬೇಕು ಇದರಲ್ಲಿ ಯಾರ ಹಸ್ತಕ್ಷೇಪ ಇರಬಾರ್ದು ಅಂತ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರು ಅಭಿಪ್ರಾಯಪಟ್ಟಿದ್ದಾರೆ ಕಳೆದ ಬಾರಿ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ಯಾರೂ ಶಿಕ್ಷಣ ತಜ್ಞರೇ ಇರಲಿಲ್ಲ ಆದ್ದರಿಂದ ಆ ಸಮಿತಿ ರಚಿಸಿದ ಪಠ್ಯಪುಸ್ತಕಗಳನ್ನು ಈಗಾಗಲೇ ವಿತರಣೆ ಮಾಡಲಾಗಿದೆ ಸರ್ಕಾರ ವಿತರಣೆ ಆಗಿರುವ ಪಠ್ಯದಲ್ಲಿ ಇರುವ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರೋ ಪಠ್ಯಗಳನ್ನು ಪರೀಕ್ಷೆಗೆ ಪರಿಣಿಸ ಪರಿಗಣಿಸಲು ಸುತ್ತಲೂ ಹೊರಡಿಸಬೇಕು ಅಂತ ಹೇಳಿದ್ದಾರೆ ಇದು ಗುಡ್ ನ್ಯೂಸ್ ಇದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಇದು ಒಳ್ಳೆ ಡಿಸಿಷನ್ ಒಂದು ಕಡೆ ಸ್ವಾಯತ್ತ ಸಂಸ್ಥೆ ಆಗಬೇಕು ಓಕೆ ಬಟ್ ಪಠ್ಯ ಪರಿಷ್ಕರಣೆ ಆಗಬೇಕಂದ್ರೆ ಆಲ್ರೆಡಿ ಪ್ರಿಂಟ್ ಆಗಿ ಹೋಗ್ಬಿಟ್ಟಿದೆ ಅದಕ್ಕೆ ಸಾವಿರಾರು ರು ಅಂದರೆ ಹಣ ಖರ್ಚಾಗೋಗಿದೆ ಕೋಟ್ಯಂತ ರೂಪಾಯಿ ಹಣ ಖರ್ಚಾಗೋಗಿದೆ ಈಗ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ಬಿಟ್ಟು ಆಲ್ರೆಡಿ ಶ್ ಶಾಲೆ ಅಧಿಕೃತವಾಗಿ ಶುರು ಆಗಿಬಿಟ್ಟಿದೆ ಅದಕ್ಕೆ ದೇವನೂರು ಮಹಾದೇವ ಅವರು ಹೇಳಿದ್ರು ಒಂದು ಮಾತು ಅಟ್ಲೀಸ್ಟು ಕೆಲವೇ ದಿನಗಳಲ್ಲಿ ಸೂಕ್ತ ಶಿಕ್ಷಣ ತಜ್ಞರುಗಳನ್ನು ಒಳಗೊಂಡ ಸಮಿತಿಯನ್ನು ರಚಿಸಿ ಒಂದು ಮತ್ತೊಂದು ಕಡೆ ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಎರಡನೇದು ಮತ್ತು ಮೂರನೇದು ಹರಡು ಬಿ ಜೆ ಪಿ ಸರ್ಕಾರದವ್ರು ಪ್ರಿಂಟ್ ಮಾಡಿಬಿಟ್ಟವ್ರೆ ಇದರಲ್ಲಿ ಯಾವ ಪಾಠ ಸರಿ ಇಲ್ಲ ಅಂತ ಎಕ್ಸಾಮಿಗೆ ಕನ್ಸಿಡರ್ ಮಾಡಬೇಡಿ ಆ ಪಾಠವನ್ನು ಬೋಧಿಸಲೇಬೇಡಿ ಶಿಕ್ಷಕರು ಆ ಪಾಠವನ್ನು ತೆಗಿಬೇಕು ಅನ್ನೋಕ್ಕೋಸ್ಕರ ಈಗ ಮತ್ತೊಂದು ಸಲ ಪಠ್ಯ ಪರಿಷ್ಕರಣೆ ಮಾಡ್ತೀನಿ ಮತ್ತೆ ಪ್ರಿಂಟ್ ಹಾಕಿಸ್ತೀನಿ ಮತ್ತೆ ಹೊಸ ಪುಸ್ತಕಗಳು ತರ್ತೀನಿ ಯಾಕೆ ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡ್ತೀರಾ ಈಗ ಆಗೋಗ್ಬಿಟ್ಟಿದ್ಯಾ ಹೊಸ ಪುಸ್ತಕ ಅದರಲ್ಲಿ ಯಾವ ಪಾಠಗಳು ಸರಿ ಇಲ್ಲ ಸಂವಿಧಾನದ ಉದ್ದೇಶಕ್ಕೆ ವಿರುದ್ಧವಾಗಿದೆ ಅಂಥವನ್ನ ಬೋಧಿಸ್ಲೇಬೇಡಿ ಅದನ್ನ ಪರೀಕ್ಷೆಗೂ ಪರಿಷ್ಕರಣ ಪರಿ ಪರಿಷ್ಕರಿಸ್ಬೇಡಿ ಅಂತ ಹೇಳಿದ್ರಾಯ್ತು ಎಕ್ಸಾಮಿನೇಷನ್ ಬೋರ್ಡ್ಗೆ ಇದು ಬೆಸ್ಟ್ ಅಂತ ಇದು ಈ ನಿರ್ಧಾರವನ್ನು ಸಾಕಷ್ಟು ಜನ ಚರ್ಚಿಸ್ತಾ ಇದ್ದಾರೆ ಈ ಒಂದು ಅಭಿಪ್ರಾಯವನ್ನು ದೇವನೂರು ಮಹಾದೇವ ಅವ್ರದು ಎಸ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಮಾಡಿ ಇನ್ನಿರೋದು